ಸ್ನೇಹಿತರೇ ಹಾಗೂ ಆರನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತು ತಿಳ್ಕೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪಾಠ ನಾಲ್ಕು ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಒಂದೇದು ಶಂಕರಾಚಾರ್ಯರು ಸ್ಥಾಪಿಸಿದ ಪೀಠಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ನೋಡಿ ಶಂಕರಾಚಾರ್ಯರು ಸ್ಥಾಪಿಸಿರ್ತಕ್ಕಂಥ ಪ್ರಮುಖ ಪೀಠಗಳು ಯಾವಂದ್ರೆ ಶಂಕರರು ಬದರಿ ಅಂದರೆ ಉತ್ತರಾಖಂಡದಲ್ಲಿರ್ತಕ್ಕಂಥದ್ದು ಇನ್ನು ದ್ವಾರಕ್ಕೆ ಗುಜರಾತಲ್ಲಿರ್ತಕ್ಕಂಥದ್ದು ಇನ್ನು ಒಡಿಸ್ಸಾದಲ್ಲಿರ್ತಕ್ಕಂಥ ಪುರಿ ಮತ್ತು ಕರ್ನಾಟಕದಲ್ಲಿ ಶೃಂಗೇರಿಯಲ್ಲಿ ಇವರು ಪೀಠಗಳನ್ನು ಸ್ಥಾಪಿಸಿದರು ಇನ್ನು ಪ್ರಶ್ನೆ ಸಂಖ್ಯೆ ಎರಡು ರಾಮಾನುಜಾಚಾರ್ಯರಿಗೆ ಕರ್ನಾಟಕದಲ್ಲಿ ಆಶ್ರಯ ಕಲ್ಪಿಸಿದ ದೊರೆ ಯಾರು ಸರಿಯಾದ ಉತ್ತರ ರಾಮಾನುಜಾಚಾರ್ಯರಿಗೆ ಕರ್ನಾಟಕದಲ್ಲಿ ಆಶ್ರಯ ಕಲ್ಪಿಸಿದ ದೊರೆ ಹೊಯ್ಸಳ ದೊರೆಯಾದಂತಹ ವಿಷ್ಣುವರ್ಧನ ಪ್ರಶ್ನೆ ಸಂಖ್ಯೆ ಮೂರು ವಚನ ಸಾಹಿತ್ಯದ ಮಹತ್ವವೇನು ಮತ್ತು ಕೆಲವು ವಚನಗಾರರನ್ನು ಹೆಸರಿಸಿ ಸರಿಯಾದ ಉತ್ತರ ವಚನವೊಂದು ವಿಶಿಷ್ಟ ಸಾಹಿತ್ಯದ ಪ್ರಕಾರವಾಗಿದೆ ವಚನಗಳು ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯ ಜೇಡರ ದಾಸಿಮಯ್ಯ ಅಲ್ಲಮ್ಮ ಪ್ರಭು ಅಕ್ಕ ಅಕ್ಕಮಹಾದೇವಿ ಮೊದಲಾದ ವಚನಗಾರರಿದ್ದರು ಅವರು ಎಲ್ಲ ಜಾತಿ ವರ್ಗದವರಿಗೆ ಸೇರಿದವರಾಗಿದ್ದರು ವಚನಗಳಲ್ಲಿ ಪ್ರಕಟವಾದ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮಧ್ವಾಚಾರ್ಯರ ಕೊಡುಗೆಗಳು ಯಾವುವು ಮಧ್ವಾಚಾರ್ಯರ ಕೊಡುಗೆಗಳು ಮಧ್ವರು ಗೀತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಮುಂತಾದ ಮೂವತ್ತೇಳು ಕೃತಿಗಳನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾರೆ ಉಡುಪಿಯಲ್ಲಿ ಅಷ್ಟಮಟ್ಟಗಳನ್ನು ಸ್ಥಾಪಿಸಿದರು ಅವರ ಸರಳವಾದ ಭಕ್ತಿ ಮಾರ್ಗವನ್ನು ಉಪದೇಶ ಮಾಡಿದರು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆಳಗೆ ಎ ಪಟ್ಟಿಯಲ್ಲಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಬಸವೇಶ್ವರ ಮಧ್ವಾಚಾರ್ಯತೆ ಕೊಡಲಾಗಿದೆ ಅಂದರೆ ಇಲ್ಲಿ ಶಂಕರಾಚಾರ್ಯರು ಯಾವ ಸಿದ್ಧಾಂತವನ್ನು ಮಂಡಿಸಿರು ಅಂದ್ರೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರು ಇಲ್ಲ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ರಚನೆ ಮಾಡ್ತಾರೆ ಇನ್ನು ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಂಡಿಸ್ತರು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಬಸವೇಶ್ವರವರು ಬೋಧಿಸಿದ ಸುಧಾರಣೆಗಳು ಯಾವುವು ಬಸವೇಶ್ವರವರು ಬೋಧಿಸಿರ್ತಕ್ಕಂಥ ಪ್ರಮುಖ ಸುಧಾರಣೆಗಳು ಒಂದು ಜಾತಿ ಜಾತಿರಹಿತವಾದ ಮತ್ತು ವರ್ಗರಹಿತವಾದ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟರು ಬಸವೇಶ್ವರವರು ಜಾತಿಯತೆ ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು ದೇಹವೇ ದೇಗುಲ ಎಂದರು ಹೆಣ್ಣು ತಾಯಿ ಅವಳೇ ಸರಸ್ವ ಸ ಸರ್ವಸ್ವ ಎಂಬ ಅವರ ಮಾತು ದನಿ ಕಳೆದುಕೊಂಡಿದ್ದ ಸ್ತ್ರೀಯರಿಗೆ ಆತ್ಮವಿಶ್ವಾಸ ತುಂಬಿತು ಅವರ ಬಸವ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಇದು ವಚನಗಾರರ ವೇದಿಕೆಯಾಗಿತ್ತು ಇನ್ನು ಬಸವೇಶ್ವರರು ಅಸಂಖ್ಯಾತ ವಚನಗಳನ್ನು ರಚಿಸಿದರು ಇವರು ಕೂಡಲ ಸಂಗಮ ದೇವ ಎಂಬ ಅಂಕಿತದಿಂದ ಕೊನೆಗೊಳ್ಳುತ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಉಳಿದ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ಯೂಟ್ಯೂಬ್ದಲ್ಲೇ ಬಿದ್ದು ವಿದ್ಯಾರ್ಥಿಗಳು ಅವುಗಳ ವೀಕ್ಷಣೆ ಮಾಡಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ